ಸ್ಟೂಡೆಂಟ್ಸ್, ಟೀಚರ್ಸ್ ಅಂಡ್ ಪೇರೆಂಟ್ಸ್, ಇವತ್ತಿನ ವಿಷಯ ನಿಮ್ಮ ಟೈಟಲ್ ನೋಡಿದ ತಕ್ಷಣ ಗೊತ್ತಾಗಿದೆ. ಸೊ 5, 8, 9 ತರಗತಿ ನಡೆಸುವಂತ ಒಂದು ಪಬ್ಲಿಕ್ ಪರೀಕ್ಷೆ ಎಂಬ ಸಾಮಾನ್ಯ ಪರೀಕ್ಷೆ ಅಂತಾರೆ, ಅದ್ರ ಬಗ್ಗೆ ಮಾತಾಡಲೇಬೇಕು. ಬಹಳಷ್ಟು ದಿನ ಆಯಿತು ಮಾತಾಡಬೇಕಂತ ವಿಚಾರ ಮಾಡ್ತಾ ಇದ್ದೆ. ಇದು ಸೂಕ್ತವಾದ ಸಮಯ, ಯಾಕಂದ್ರೆ ಏನಿದು, ಏನು ನಡೀತಾ ಇದೆ, ಯಾವುದ್ರ ಸಂಬಂಧ ಇವರು ಈ ರೀತಿ ಕೇಸಸ್ಗಳನ್ನ ಹಾಕ್ತಾ ಇದ್ದಾರೆ, ಅದರ ಬಗ್ಗೆ ವಿಚಾರ. ಮೊದಲು ನಾನು ಈ ಪಾಯಿಂಟ್ಸ್ ವೈಸ್ ಕೆಲವು ವಿಷಯಗಳನ್ನ ಡಿಸ್ಕಸ್ ಮಾಡ್ತೇನೆ. ಒಂದು ಪಬ್ಲಿಕ್ ಪರೀಕ್ಷೆ ಮತ್ತು ಮೌಲ್ಯಾಂಕನ, ಎಲ್ಲರೂ ನಾವು ಅಂತೇವೆ ಪಬ್ಲಿಕ್ ಎಕ್ಸಾಮ್ ಪಬ್ಲಿಕ್, ಅವರು ಗೌರ್ಮೆಂಟ್ ಅವರು ಹೇಳ್ತಾನೆ ಇದ್ದಾರೆ, ನಾವು ಅದಕ್ಕೆ ಪಬ್ಲಿಕ್ ಎಕ್ಸಾಮ್ ಅಲ್ಲ ಮೌಲ್ಯಾಂಕನ ಅಂತ ಕೊಡ್ತಾ ಇದ್ದೀವಿ, ಅಸೆಸ್ಮೆಂಟ್ ಅಂತ ಹೆಸರು ಕೊಟ್ಟಿದ್ದೀವಿ, ಬೇಕಾದ್ರೆ ನೋಡಬಹುದು. ಹೌದ್ರಿ, ಅವ್ರು ಕೊಟ್ಟದ ಅಸೆಸ್ಮೆಂಟ್ ಅಂತ ಕೊಟ್ಟಿದ್ದಾರೆ, ಮೌಲ್ಯಾಂಕನ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಏನು ಪಬ್ಲಿಕ್ ಅಂತಲ್ಲ, ನಮ್ಮ SSLC ಗೆ ಯಾವ ರೀತಿ ನಡೀತು ಆ ರೀತಿ ಅಲ್ಲ, ನಿಮ್ಮ ಸ್ಕೂಲಲ್ಲಿ ನಡೆಸ್ತಾರ, ಬಟ್ ಅಲ್ಲಿದಲ್ಲೇ ಅಂತರ್ ಶಾಲಾ ಮಟ್ಟದಲ್ಲಿ ಟೀಚರ್ಸ್ನ ಎಕ್ಸ್ಚೇಂಜ್ ಮಾಡಿಕೊಂಡು ಒಂದು ಸುವ್ಯವಸ್ಥೆ ರೀತಿಯಲ್ಲಿ ನಡೆಸ್ಕೊಂಡು ಹೋಗೋದು, ಅದು ಒಂದು ಮೆಥಡ್ ಮಾಡಿದ್ದಾರೆ ಅಷ್ಟೇ. ಅದರಲ್ಲಿ ಏನು ದೊಡ್ಡ ಪಬ್ಲಿಕ್ ಎಕ್ಸಾಮ್ ಅದು ರೀತಿ ಅಥವಾ ಫೇಲ್ ಮಾಡುವಂಥ ಏನು ವಿಷಯಗಳು ಅದರಲ್ಲಿ ಇಲ್ಲ. ಒಳ್ಳೆಯದು, ಯಾಕೆ ಅದು ಸ್ಟೂಡೆಂಟ್ಸ್ ಮೆಂಟಾಲಿಟಿಗೆ ಬರೋದು. ಎಲ್ಲರೂ ಆಗ್ತಿದ್ದಾರೆ, ಮಕ್ಕಳಿಗೆ ಒತ್ತಡ ಆಗುತ್ತೆ, ಪಬ್ಲಿಕ್ ಪರೀಕ್ಷೆ ಮತ್ತು ಭಯ ಮೂಡುತ್ತೆ. ಯಾರು ಭಯ ಮೂಡಿಸ್ತಿದ್ದಾರೆ? ಲಾಸ್ಟ್ ಇಯರ್ ಆಲ್ರೆಡಿ 5, 8 ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದ್ರು, ಕಾಮನ್ನೇ ಬರೆದ್ರು ಮಕ್ಕಳಿಗೆ, ಫೇಲ್ ಅನ್ನೋ ಮಾತೇ ಇಲ್ಲ. ಅದ್ರ ಬಗ್ಗೆ ಏನು ಬರ್ತ್ರಿ, ಒಂದು ರೀತಿ ನಮ್ಮ ಮಕ್ಕಳು ಯಾವ ಲೆವೆಲ್ ಅದಾರ ಅನ್ನೋದನ್ನ ಗೊತ್ತು ಮಾಡ್ಲಿಕ್ಕಾಗಿ ತಿಳಿಸುವಂತ ಒಂದು ಅಸೆಸ್ಮೆಂಟ್ ಅಷ್ಟೇ. ಅದನ್ನ ಬಿಟ್ಟು ನಾವು ಮಕ್ಕಳಿಗೆ ಏನ್ ಮಾಡ್ತಿದ್ದೀವಿ, ಪಬ್ಲಿಕ್ ಅಂತ ಪಬ್ಲಿಕ್ ಏನಿಲ್ಲ, ಈಗ ಆಲ್ರೆಡಿ ಬರಿತಾ ಇದಾರಲ್ಲ, 2 ಸಬ್ಜೆಕ್ಟ್ ಬರೆದ್ರು, ನಾರ್ಮಲ್ ಆಗಿ ಬರೆದ್ರು, ಕಾಮನ್ ಅದು. ಸೊ ಒಂದ್ಸಲ ಒಂದ್ ವರ್ಷ ಸ್ವಲ್ಪ ಇದು ಅನ್ಸುತ್ತೆ ಅನ್ಕೊಡ್ರಿ, 2ನೇ ವರ್ಷ ಅದನ್ನೇ ಹೇಳ್ತಾ ಇದ್ದೀನಿ, ಪಬ್ಲಿಕ್ ಎಂಬ ಪರೀಕ್ಷೆ ಕಾಮನ್ ಆಗಿಬಿಡ್ತು. ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಹಾ ಪಬ್ಲಿಕ್ ಎಕ್ಸಾಮ್ ಅಂದ್ರೆ ಏನಿಲ್ಲ. ಸೊ ಭಾಳ ಒಂದು ಸ್ಟಾರ್ಟಿಂಗ್ ಒನ್ ಇಯರ್ವರೆಗೆ ಅನ್ಸುತ್ತೆ, ಆಮೇಲೆ ಏನು ಅನ್ಸೋದಿಲ್ಲ. ಅದು ಯಾವ ವಿದ್ಯಾರ್ಥಿಯಲ್ಲೂ ಆ ರೀತಿ ಮನೋಭಾವನೆ ಇದ್ರು ಕೂಡ ಸೀರಿಯಸ್ ಆಗ್ತಾರೆ, ಚೆನ್ನಾಗಿ ಸ್ಟಡಿ ಮಾಡ್ತಾರೆ, ಅದ್ರ ಬಿಟ್ಟು ಭಯ ಅನ್ನೋದು ಮಾತೇ ಇಲ್ವೇ ಇಲ್ಲ. ಆಮೇಲೆ ನಾನು ಅದೇ ಹೇಳ್ತಿರ್ತೀನಿ, 3rd ಪಾಯಿಂಟ್, ಕ್ರಿಯೇಟಿಂಗ್ ಫೇರ್ನೆಸ್ ಅಂತೇಳಿ. ಸೊ ಈ ಫೇರ್ನೆಸ್ ಅಂತ ಅನ್ನೋ ವರ್ಡ್ ಬಂದಕ್ಕಲ್ಲ, ಫೇರ್ನೆಸ್ ಅನ್ನೋದು ಮಾತೇ ಇಲ್ರಿ. ಯಾಕಂದ್ರೆ ಈ ಮೌಲ್ಯಾಂಕನ ಎಕ್ಸಾಮ್ ಬಂದ ತಕ್ಷಣ ಇನ್ನೂ ಮಜಾ ಬರ್ತಾ ಇದೆ, ಎಕ್ಸಾಮ್ ಕಂಡಕ್ಟ್ ಮಾಡಿದೆ ಮಕ್ಕಳಿಗೆ ಓದಲಿಕ್ಕೆ. ನಾವು ಯಾವಾಗ 2000ಗಿಂತ ಮುಂಚೆ ಅವಾಗ 7th ದವರಿಗೆ ಪಬ್ಲಿಕ್ ಎಕ್ಸಾಮ್ ಅಂತ ಮಾಡಿದರು. ಅವಾಗ ಏನು ಮಾಡಲ್ ಕ್ವೆಶನ್ ಪೇಪರ್ ಇರ್ತಿರ್ಲಿಲ್ಲ, ಬ್ಲೂ ಪ್ರಿಂಟ್ ಅನ್ನೋದು ಇರ್ತಿರ್ಲಿಲ್ಲ. ಇವಾಗ ಮಕ್ಕಳಿಗೆ ಟೀಚರ್ಸ್ ಅನುಕೂಲ ಇಲ್ಲ ಅಂತೇಳಿ ಮಾಡಲ್ ಕ್ವೆಶನ್ ಪೇಪರ್ ಬಿಡ್ತಾರೆ, ಇನ್ನೂ ಏನು ಬೇಕು. ಯಾವ ರೀತಿ ಮಾಡಲ್ ಕ್ವೆಶನ್ ಪೇಪರ್ ಬಿಡ್ತಾರೆ, ಅದೇ ರೀತಿ ವಾರ್ಷಿಕ ಪರೀಕ್ಷೆನೂ ಅದೇ ರೀತಿ ನಡೆಸ್ತಾರೆ, ಅಷ್ಟೇ ಅಲ್ಲ. ಇಷ್ಟೊಂದು ತಯಾರಿ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ, ಮತ್ತು ಇಡೀ ಸ್ಟೇಟ್ ಲೆವೆಲ್ ಎಟ್ ಅ ಟೈಮ್ ಎಕ್ಸಾಮ್ ನಡೆತಿರ್ತಾವೆ, ಆಮೇಲೆ ಇಷ್ಟೊಂದು ಚೆನ್ನಾಗಿ ಕಂಡಕ್ಟ್ ಮಾಡ್ತಾರೆ, ಆ ಕ್ವಶನ್ ಪೇಪರ್ ಕ್ವಾಲಿಟಿ ಆಗಿರ್ಬೋದು, ಎಷ್ಟು ಮಜಾ ಇರುತ್ತೆ, ಅಥವಾ ಬೇರೆ ಬೇರೆ ಶಾಲೆಯವರು ಬಂದು ನಡೆಸೋದೇ ಇರ್ಬೋದು. ಇದರಿಂದ ಯಾವುದೇ ಫಿಯರ್ನೆಸ್ ಇಲ್ರಿ ವಿದ್ಯಾರ್ಥಿಗಳಲ್ಲಿ, ಅದೊಂದು ಪಬ್ಲಿಕ್ ಪರೀಕ್ಷೆ ಅನ್ನೋದು ಸಾಮಾನ್ಯವಾಗುತ್ತೆ ಹೊರತು ಭಯ ಮೂಡುವಂಥದ್ದು ಆಗುವುದೇ ಇಲ್ಲ, ಡೆಫಿನೆಟ್ಲಿ. ಸೊ ಏನಿರುತ್ತೆ, ಏನು ಪಬ್ಲಿಕ್, ಹೌದು ನಾನು ಅದು ಭಯ ಅನ್ನೋದಿಲ್ಲ, ಸೀರಿಯಸ್ನೆಸ್ ಅಂತ ಕರಿತೀನಿ. ಸೊ ಮಕ್ಕಳಿಗೆ ಗೊತ್ತಾಗುತ್ತೆ ನಾವು ಸೀರಿಯಸ್ ಆಗಿ ಓದಬೇಕು ಅಂತೇಳಿ, ಓಕೆ. ಅದಕ್ಕಾಗಿ ಫೇರ್ನೆಸ್ ಅನ್ನು ಮಾತೇ ಇಲ್ಲ. ಇನ್ನು 4th ಒನ್, ಡಿಫ್ರೆನ್ಸ್ ಬಿಟ್ವೀನ್ ದ ಕ್ವಶನ್ ಪೇಪರ್ಸ್ ನಾವು ನೋಡೋಣ. ಇವಾಗ ಒಂದು ಮೌಲ್ಯಾಂಕನ ಕ್ವಶನ್ ಪೇಪರ್, ಎಕ್ಸಾಂಪಲ್ ನಾನು 9 ತಗೋತೀನಿ, ಅವ್ರ ಮೌಲ್ಯಾಂಕನ ಕ್ವಶನ್ ಪೇಪರ್ ನೋಡಿ, ನಾವು ತೆಗೆಯುವಂಥ ಕ್ವಶನ್ ಪೇಪರ್, ನಾವು ತೆಗೆಯುವಂಥ ಕ್ವಶನ್ ಪೇಪರ್ 10th ಲೆವೆಲ್ ಇರ್ತಿತ್ತು. 17ನೇದವರಿಗೆ ಯಾವ ರೀತಿ ಕ್ವಶನ್ ಪೇಪರ್, ಇಂಗ್ಲಿಷ್ ಕ್ವಶನ್ ಪೇಪರ್ ತೆಗಿತೀವಿ ನೋಡ್ರಿ, ಆ ಲೆವೆಲ್ ನಾವು 9ನೇ ವಿದ್ಯಾರ್ಥಿಗಳ ಕ್ವಶನ್ ಪೇಪರ್ ಕನ್ಸ್ಟ್ರಕ್ಟ್ ಮಾಡ್ತಿದ್ವಿ. ಬಟ್ ಮೌಲ್ಯಾಂಕನ ಕ್ವಶನ್ ಪೇಪರ್ಗೂ ನಮ್ಮ ಕ್ವಶನ್ ಪೇಪರ್ ಕಂಪೇರ್ ಮಾಡಿದ್ರೆ, ಮೌಲ್ಯಾಂಕನ ಕ್ವಶನ್ ಪೇಪರ್ ಅಥವಾ ಪಬ್ಲಿಕ್ ಕ್ವಶನ್ ಪೇಪರ್ ಏನಂತ ಹೇಳ್ತಿರಲ್ಲ, ಅದು ಬಹಳಷ್ಟು ಈಸಿ ಇರುತ್ತೆ, ಬಹಳಷ್ಟು ಈಸಿ ಇರುತ್ತೆ. ಬೇಕಾದ್ರೆ ಚೆಕ್ ಮಾಡ್ಕೋಬಹುದು. ಪ್ಯಾಸೇಜ್ ರೀಡಿಂಗ್ ಹೆಚ್ಚಿಗೆ ಕೊಡ್ತಾ ರೀ, ಪ್ಯಾಸೇಜ್ ರೀಡಿಂಗ್ ಹೌದು, ಆ ರೀತಿ ಕ್ವಶನ್ ಪೇಪರ್ ಅಂದ್ರೆ ಕಾಂಪ್ರಿಹೆನ್ಷನ್ ಲೆವೆಲ್ ಹೆಚ್ಚಿಗೆ ಮಾಡ್ತಾ ಇದ್ದಾರೆ. ಬರೇ ಕ್ವಶನ್ ಆನ್ಸರ್ ಓದೋದು ಬಾಯ್ಟ್ ಮಾಡೋದಲ್ಲ, ಅಲ್ಲೇ ಪ್ಯಾಸೇಜ್ ಕೊಟ್ಟಿರ್ತಾರೆ, ಅಲ್ಲೇ ಆನ್ಸರ್ ಮಾಡಲಿಕ್ಕೆ ಬಹಳಷ್ಟು ಈಸಿ ಆಗಿದೆ. ಮಕ್ಕಳು ಓದ್ಕೊಳ್ರಿ, ಅರ್ಥ ಮಾಡ್ಕೊಂಡು ಬರೀರಿ ಅಂತೇಳಿ ಇಷ್ಟೇ. ಅದಕ್ಕೆ ಡಿಫ್ರೆನ್ಸ್ ನೋಡಿದ್ರೆ ಮೌಲ್ಯಾಂಕನ ಪರೀಕ್ಷೆಗೂ ನಾವು ತೆಗೆದುಕೊಳ್ಳುವಂಥ ಪರೀಕ್ಷೆಗೂ ಬಹಳಷ್ಟು ಡಿಫ್ರೆನ್ಸ್ ಇದೆ. ಡಿಫಿಕಲ್ಟಿ ಲೆವೆಲ್ ನೋಡ್ರೆ ಈಸಿ ಇದೆ, ಮೌಲ್ಯಾಂಕನ ಕ್ವಶನ್ ಪೇಪರ್ ಈಸಿ ಇದೆ, ಅದು ಗೊತ್ತಾಗ್ತಾ ಇಲ್ಲ ಅಷ್ಟೇ. ಬೇಕಾದ್ರೆ ಚೆಕ್ ಮಾಡ್ಕೊಡ್ರಿ, ವಿದ್ಯಾರ್ಥಿಗಳು ಕೇಳ್ರಿ, ನಮ್ಮ ಕ್ವಶನ್ ಪೇಪರ್ ಬರ್ಸಿ ನೋಡ್ರಿ, ಬೇಕಾದ್ರೆ ಅವ್ರ ಕ್ವಶನ್ ಪೇಪರ್ ನಾವು ಆಲ್ರೆಡಿ 9th ಅವ್ರಿಗೆ ಮಾಡಿದ್ದೇವೆ. ಸೊ ಒಂದು ಪಬ್ಲಿಕ್ ಪರೀಕ್ಷೆ ಯಾವ ರೀತಿ ಮಾಡ್ತಾರಲ್ಲ, ನಮ್ಮ 9ನೇದು SA2 ಆ ಕ್ವಶನ್ ಪೇಪರ್ ತೆಗೆದು ಕೊಟ್ಟಿದ್ದಾರೆ. ಸೊ ಈ ಮೌಲ್ಯಾಂಕನ ಕ್ವಶನ್ ಪೇಪರ್ ಬಹಳಷ್ಟು ಈಸಿಯಾಗಿ ಮೂಡ್ತಾ ಇದೆ. ಇಷ್ಟು ಈಸಿ ಅಂದರೆ ಕಾಮನ್, ಅದರಲ್ಲಿ ಏನು ಡಿಫಿಕಲ್ಟ್ ಅನ್ನೋದು, 1-2-3 ಕ್ವಶನ್ಸ್ ಇದ್ದೇ ಇರ್ತೋ ಅದರಲ್ಲಿ ಏನು, ಓಕೆ. ಇನ್ನು 5th ಪಾಯಿಂಟ್, ಅಸೆಸ್ಮೆಂಟ್. ಅಸೆಸ್ಮೆಂಟ್
ಫಾರ್ ನಾಟ್ ಓನ್ಲಿ ಸ್ಟೂಡೆಂಟ್ಸ್, ಫಾರ್ ದ ಟೀಚರ್ಸ್ ಆಲ್ಸೋ ಅಂತ ಹೇಳ್ತಿದ್ದೆ. ಇದು ನಮ್ಗೆ ಅಸೆಸ್ಮೆಂಟ್ ಆಗ್ತಾ ಇದೆ, ಮಕ್ಕಳಿಗೂ ಆಯ್ತು ನಮ್ಮ ಟೀಚರ್ಸ್ ಕೂಡ ಆಯ್ತು, ಯಾವ ಲೆವೆಲ್ ಅದಾರೆ ಮಕ್ಕಳು, ಮತ್ತೆ ಅದಕ್ಕೆ ಏನು ನಾವು ಗೌರ್ಮೆಂಟ್ ಅವ್ರು ತಯಾರಿ ಮಾಡ್ಕೋಬೇಕು ಅನ್ನೋ ವಿಚಾರ ಅವರು, ಅಥವಾ ಶಿಕ್ಷಣ ತಜ್ಞರು ನಾವು ಏನು ವಿಚಾರ ಮಾಡ್ಬೇಕು, ಮಕ್ಕಳ ಲೆವೆಲ್ ಇದೆ ಲೆವೆಲ್ ಯಾವ ಲೆವೆಲ್ದಲ್ಲಿದ್ದಾರೆ ಅದನ್ನ ಕಂಡಿಡಿಯಲಿಕ್ಕೆ ಮಾತಾಡುವಂಥದ್ದು. ಅದನ್ನ ಬಿಟ್ಟು ಇನ್ನು ನಿಮಗೂ ಟೀಚರ್ಸ್ ಕೂಡ ಆಯ್ತು ಒಂದು ರೀತಿ, ನಮಗೂ ಕೂಡ ಅಸೆಸ್ಮೆಂಟ್ ಆಗುತ್ತೆ, ನಮ್ಗೆ ಇನ್ನಷ್ಟು ಹೆಚ್ಚಿಗೆ ವರ್ಕ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ನಮಗೆ ಈಸಿ ಮಾಡಿಕೊಟ್ಟಾಗ ಕ್ವಶನ್ ಪೇಪರ್ ನಾವು ತೆಗೆದು ಬೇಕಾಗಿಲ್ಲ, ಅವರೇ ಕೊಟ್ಟು ಕಳಿಸ್ತಾರೆ, ಅವರೇ ಅಲೋಚನೆ ಮಾಡ್ತಾರೆ, ಭಾಳಷ್ಟು ಈಸಿ ಮಾಡ್ಬೋದು. ಇನ್ನು ಯಾವ್ದಾದ್ರು ಒಂದಿಷ್ಟು ವಿದ್ಯಾರ್ಥಿ ಇದ್ದರೆ ನಾವು ಕರೆಕ್ಟ್ ಅಥೆಂಟಿಕ್ ಆಗಿ ರೀಸನ್ ಇಟ್ಕೊಳ್ಳೋಣ, ಏನಂತ ರೀಸನ್ ಇಟ್ಕೊಳ್ಳೋಣ, ಸೊ ಯಾವ ಕಾರಣಕ್ಕೆ ಆ ಮಗು ಹಿಂದೆ ಉಳಿದಿದೆ ಅನ್ನೋದು ರೀಸನ್ ಇಟ್ಕೊಂಡ್ರೆ ಅಷ್ಟೇನೇ ಅಲ್ಲ, ಮತ್ತೇನು ಇಲ್ಲ. ಓಕೆ, ಆ್ಯಂಡ್ ಸಿಕ್ಸ್ತ್ ಪಾಯಿಂಟ್, ಸೀರಿಯಸ್ನೆಸ್ ರೀ. ಹೌದು ರೀ, ಯಾವಾಗ ಮೌಲ್ಯಾಂಕನ ಅನ್ನೋದು ಅಥವಾ ಪಬ್ಲಿಕ್ ಅನ್ನೋದು ಬರುತ್ತಾ, ಮಕ್ಕಳಲ್ಲಿ ಕೂಡ ಆಯ್ತು ನಮ್ಮ ಶಿಕ್ಷಕರಲ್ಲೂ ಕೂಡ ಆಯ್ತು ಸೀರಿಯಸ್ನೆಸ್ ಮೌಲ್ಯ ಮಾಡುತ್ತಾ, ನಾವು ಇನ್ನಷ್ಟು ಹೆಚ್ಚಿಗೆ ಚೆನ್ನಾಗಿ ವರ್ಕ್ ಮಾಡ್ಲಿಕ್ಕೆ ಅನುಕೂಲ ಮಾಡಿಕೊಟ್ಟಂಗೆ ಆಗ್ತ. ಇನ್ ಟೈಮ್ದಲ್ಲಿ ಸಿಲೆಬಸ್ ಮುಗಿಸ್ತೇವೆ, ಇನ್ ಟೈಮ್ದಲ್ಲಿ ಅಸೆಸ್ಮೆಂಟ್ ಮಾಡ್ತಾ ಮಾಡ್ತಾ ಹೋಗ್ತೇವೆ, FA 1 FA 2 FA 3, ಮತ್ತು ಆಗ ಆಕ್ಟಿವಿಟೀಸ್ ಗಳತ್ತು ಹೋಗ್ತಾ ಹೋಗ್ತೇವೆ. ಸೊ ಇದು ನಮಗೂ ಕೂಡ ಅಸೆಸ್ಮೆಂಟ್ ರೀತಿ ಆಗುತ್ತೆ. ಅದಕ್ಕಾಗಿ ಎಲ್ಲರಲ್ಲಿ ಒಂದು ಸೀರಿಯಸ್ನೆಸ್ ಮೂಡುತ್ತೆ, ಆ ಸೀರಿಯಸ್ನೆಸ್ ಬೇಕಾಗುತ್ತೆ ರೀ. ಇತ್ತೀಚೆಗೆ ಮಕ್ಕಳಲ್ಲಿ ನಮ್ಗೆ ಏನು ಫೇಲ್ ಮಾಡೋದಿಲ್ಲ, ಅಥವಾ ಅದೇನಿಲ್ಲ, ಕಾಮನ್ ಎಕ್ಸಾಮ್ ನಮಗೆ ಪಾಸ್ ಮಾಡೇ ಮಾಡ್ತಾರೆ ಅನ್ನೋ ಲೆಕ್ಕ ಬಂದಿರ್ತಾರೆ. ಸ್ವಲ್ಪ ಮಕ್ಕಳಲ್ಲಿ ಕೂಡ ಸೀರಿಯಸ್ನೆಸ್ ಮೂಡುತ್ತೆ, ನಾವೆಲ್ಲರೂ ಸೀರಿಯಸ್ನೆಸ್ ಅಂದ್ರೆ. ಇವಾಗ ನೋಡ್ರಿ, 10ನೇ ತರಗತಿ ಪಬ್ಲಿಕ್ ಎಕ್ಸಾಮ್ ಅಂದ್ರೆ ಎಲ್ಲರೂ ಅವ್ರಿಗೆ ಇಂಪಾರ್ಟೆನ್ಸ್ ಕೊಡ್ತೇವೆ, ಅವ್ರಿಗೆ ಆಗಾಗ ಅಸೆಸ್ಮೆಂಟ್ ಮಾಡ್ತೇವೆ, ಮಾಡಲ್ ಕ್ವಶನ್ ಪೇಪರ್ಸ್ ಕೊಡ್ತೇವೆ, ಪ್ರಿಪರೇಟರಿ ಕ್ವಶನ್ ಪೇಪರ್ ಅದು ಮಾಡ್ತೇವೆ, ಸೀರೀಸ್ ಕ್ವಶನ್ ಪೇಪರ್ ಅದು ಮಾಡ್ತೇವೆ. ವಾಟ್ ಅಬೌಟ್ ಅದರ್ ಕ್ಲಾಸಸ್ ರೀ? ಬೇರೆ ಬೇರೆ ಕ್ಲಾಸ್ ಬಗ್ಗೆ ಯಾಕೆ ನಾವು ಆ ರೀತಿ ಸೀರಿಯಸ್ ತಗೊಳ್ಳಲ್ಲ ಹೇಳ್ರಿ? ಯಾಕಂದ್ರೆ ಅವರಲ್ಲಿ ಎಕ್ಸಾಮ್ ಇರಲ್ಲ, ಅದಕ್ಕೆ ನಾವು ಸೀರಿಯಸ್ ಅಂತವ. ಯಾವಾಗ 5, 8, 9 ಅಂತ ಬಂತು, ಸಡನ್ ಆಗಿ ನಾವು ಏನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ, ಅವರಿಗೂ ಕೂಡ ಮಾಡಲ್ ಕ್ವಶನ್ ಪೇಪರ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ, ಆಗ ಅಸೆಸ್ಮೆಂಟ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ, ಬೇರೆ ಬೇರೆ ರೀತಿ ಎಕ್ಸಾಮ್ ಅನ್ನು ಕಂಡಕ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಈ ರೀತಿ ಸೀರಿಯಸ್ನೆಸ್ ಈಗಿನ ಎಜುಕೇಶನ್ ಸಿಸ್ಟಮ್ ದಲ್ಲಿ ಬೇಕೇ ಬೇಕ್ರಿ, ಅದು ಅವಶ್ಯಕತೆ ಇದೆ. ಅದಕ್ಕಾಗಿ ಸೀರಿಯಸ್ನೆಸ್ ಬರುತ್ತಾ ಆ ಎಕ್ಸಾಮ್ ಇದ್ದರೆ. ಆಮೇಲೆ ನೆಕ್ಸ್ಟ್ ಪಾಯಿಂಟ್, ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಿದ್ದೀನಿ. ಹೌದ್ರಿ, ಎಕ್ಸ್ಪೀರಿಯನ್ಸ್ ಅಂದ್ರೆ ಈಗ ಒಂದು ವರ್ಷ ಬೇಕಾದ್ರೆ 2 ವರ್ಷ ಬೇಕಾದ್ರೆ ಮುಗೀತು. ನಮ್ಗೆ ಈಗ ಲಾಸ್ಟ್ ಇಯರ್ 8ನೇ ಮೌಲ್ಯಾಂಕನ ಎಕ್ಸಾಮ್ ಆಯ್ತು, ಅದ್ರ ಕ್ವಶನ್ ಪೇಪರ್ ಕೂಡ ನಮ್ಮ ಹತ್ರದಲ್ಲಿದೆ. ಈ ವರ್ಷದ ಮಾಡಲ್ ಕ್ವಶನ್ ಪೇಪರ್ ನಮ್ಮ ಹತ್ರ 2 ಕ್ವಶನ್ ಪೇಪರ್ 8ನವರು ಸಿಗ್ತಾ ಇದ್ದಾರೆ. ಈ ವರ್ಷ ಒಂದು ಮಾಡಲ್ ಕ್ವಶನ್ ಪೇಪರ್ 9ನೇದವರೆಗೆ ಬಿಟ್ಟಿದ್ದಾರೆ. ಸೊ ನೆಕ್ಸ್ಟ್ ಅದು ಪಬ್ಲಿಕ್ ಎಕ್ಸಾಮ್ ಆಗಿದ್ದು ಅದೊಂದು ಕೂಡ. ಸೊ ಇವು ಮತ್ತೆ 2 ಮಾಡಲ್ ಕ್ವಶನ್ ಪೇಪರ್ ನಮಗೆ ಸಿಗ್ತಾವೆ, ಮತ್ತೊಂದು ಬಿಟ್ಟರೆ 3 ಆಗ್ತಾವೆ. ಈ ರೀತಿ ಕಲೆಕ್ಟ್ ಮಾಡ್ತಾ ಮಾಡ್ತಾ ಹೋದಂತ ಅವು ಯಾವುದೇ ಎಕ್ಸಾಮ್ ನಡೆಸಲಿ ಭಾಳಷ್ಟು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ, ಭಾಳಷ್ಟು ಈಸಿ ಆಗುತ್ತೆ. ನಾವು ಟೀಚರ್ಸ್ಗಳು ಅದನ್ನ ಕ್ವಶನ್ ಪೇಪರ್ ಕೊಡ್ತೀವಿ, ಆ ರೀತಿ ಮತ್ತು ಮಕ್ಕಳ ತಯಾರಿ ಚೆನ್ನಾಗಿರುತ್ತೆ, ನಾವು ಕೂಡ ಭಾಳಷ್ಟು ಚೆನ್ನಾಗಿ ತಯಾರಿ ಮಾಡ್ಕೋಬಹುದು, ಮತ್ತು ಇದರಿಂದ ನಮಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಎಕ್ಸ್ಪೀರಿಯನ್ಸ್ ಆದರೆ ಅದು ನಾರ್ಮಲ್ ಆಗುತ್ತೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಪಬ್ಲಿಕ್ ಅನ್ನೋದು ಒಂದು ವಿಶೇಷವಾದ ಪರೀಕ್ಷೆ ಅಲ್ಲ, ಅದೊಂದು ಸಾಮಾನ್ಯ ಪರೀಕ್ಷೆ ಕೊಡ್ತಾ ಮತ್ತೇನು ವಿಶೇಷತೆ ಅದರಲ್ಲಿ ಉಳಿಯುತ್ತೆ. ಓಕೆ, ಏನ ಫಸ್ಟ್ ಇಯರ್ ಅಂತೇಳಿ, ಫಸ್ಟ್ ಇಯರ್ ಅದೇ ನಾನು ವಿಚಾರ ಲಾಸ್ಟ್ ಪಾಯಿಂಟ್ ಏನಂದ್ರೆ, ಈಗ ಪ್ರಥಮ ವರ್ಷ ಏನು ಫಸ್ಟ್ ಇಯರ್ ಎಲ್ಲರೂ ಎಕ್ಸಾಮ್ ಬರ್ತಿದ್ರು, ಸ್ವಲ್ಪ ಅನಿಸುತ್ತೆ ಎನ್ನದವ್ರೆ ಆಮೇಲೆ ನಾವು ಲಾಸ್ಟ್ ಇಯರ್ ಬರ್ದಿದ್ದೇವಪ್ಪ ಅಂತ ಅವರೇ ಹೇಳ್ತಿದ್ದಾರೆ. ಲಾಸ್ಟ್ ಇಯರ್ ಬಂದಿದ್ದೇವೆ, ಆರಾಮ್ ರಿಸಲ್ಟ್ ಬಂದಿದೆ ಅಂತ ಅವರಿಗೆ. ಈ ವರ್ಷ 9ನೇದವರಿಗೆ ಅದು ಎಕ್ಸ್ಪೀರಿಯನ್ಸ್ ಆಗಿದೆ, 9th. ಆಮೇಲೆ ಮತ್ತೆ ಈ ವರ್ಷ 8ನೇದವರಿಗೆ ನೆಕ್ಸ್ಟ್ ಎಕ್ಸ್ಪೀರಿಯನ್ಸ್ ಆಗುತ್ತೆ, 9ನೇದವರಿಗೆ 10th ಕಾಮನ್ ಆಗ್ತದೆ, ಹಾಗೆ ಕಾಮನ್ ಆಗಿ ನಾವು ಬರ್ದಿದ್ದೇವೆ. ಅದೊಂದು ಅನುಭವ. ನಾವು ಡೈರೆಕ್ಟ್ ಆಗಿ ಹೋಗಿ SSLC ಪಬ್ಲಿಕ್ ಎಕ್ಸಾಮ್ ಬರೆಯೋಕ್ಕಿಂತ ಮುಂಚೆ 8ನೇ ಎಕ್ಸಾಮ್ 5 ಬರೀತಾರೆ, 8 ಬರೀತಾರೆ, 9 ಬರೀತಾರೆ, ಎಷ್ಟು ತಯಾರಿ ಮಾಡಬೇಕು ರೀ? ಇಷ್ಟೊಂದು ತಯಾರಿ ಮಾಡೋದ್ರ ಕ್ವಾಲಿಟಿ ಆಫ್ ಎಜುಕೇಶನ್ ಆಟೋಮೆಟಿಕ್ಲಿ ಇಂಪ್ರೂವ್ ಆಗುತ್ತೆ, ಡೆಫಿನೆಟ್ಲಿ ಇಂಪ್ರೂವ್ ಆಗೇ ಆಗುತ್ತೆ. ಸೊ ಒಟ್ಟಾರೆಯಾಗಿ ನಾನು ಹೇಳ್ತಾ ಇರುವಂಥದ್ದು, ಈ ಪಬ್ಲಿಕ್ ಪರೀಕ್ಷೆ ಅನ್ನೋಕ್ಕೆ ಏನು ಬೆನ್ನತ್ತಿದೆ ನೋಡ್ರಿ, ಅದು ಬೇಕಾಗಿಲ್ಲ, ಇದು ಬೇಕಾಗಿಲ್ಲ. ನನ್ನ ಪ್ರಕಾರ, ಇಟ್ಸ್ ಮೈ ಪರ್ಸ್ನಲ್ ಒಪಿನಿಯನ್, ಏನು ನಮ್ಮ ಸರ್ಕಾರ ಮಾಡ್ತಿದೆ, ಅವ್ರು ಮಾಡ್ತಾ ಇರುವಂಥ ವಿಷಯ ಸುಮ್ಮನೆ ಒಂದು ತಮ್ಮ ತಮ್ಮಲ್ಲೇ ವಿಚಾರ ಮಾಡಿದಲ್ಲ, ಬಹಳಷ್ಟು ಶಿಕ್ಷಕ ತಜ್ಞರನ್ನ, ಆಮೇಲೆ ಯಾರು ಸೈಕಾಲಜಿಸ್ಟ್ಗಳನ್ನ, ಮನೋವಿಜ್ಞಾನಿಗಳನ್ನ ಸೇರಿಸ್ಕೊಂಡು ಇದನ್ನ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಸುಮ್ಮನೆ ಒಂದು ಕ್ವಶನ್ ಪೇಪರ್ ತೆಗಿತಾರೆ, ಬಹಳಷ್ಟು ಅವರು ವಿಚಾರ ಮಾಡಿದೆ ಈ ಮೌಲ್ಯಾಂಕನ ಪರೀಕ್ಷೆ ಮಾಡ್ತಾ ಇದ್ದಾರೆ. ಅರ್ಥಪೂರ್ಣವಾದುದಾಗಿದೆ ನನ್ನ ಪ್ರಕಾರ, ಎಲ್ಲ ವಿಷಯಗಳನ್ನು ನೋಡಿದಾರೆ. ಇಟ್ಸ್ ಮೈ ಪರ್ಸ್ನಲ್ ಒಪಿನಿಯನ್, ಈ ಪಬ್ಲಿಕ್ ಪರೀಕ್ಷೆ ಅನ್ನೋದು ಇರಬೇಕು, ಅದರಿಂದ ನಮಗೂ ಕೂಡ ಅನುಕೂಲ ಆಗುತ್ತೆ, ವಿದ್ಯಾರ್ಥಿಗೂ ಕೂಡ ಅನುಕೂಲ ಆಗುತ್ತೆ. ಇದೊಂದು ವಿಶೇಷವಾದದ್ದು ಏನನ್ನ ಕ್ರಮೇಣವಾಗಿ ಸ್ಟೆಪ್ ಬೈ ಸ್ಟೆಪ್ ಇಯರ್ ಬೈ ಇಯರ್ ಒಂದು ಕಾಮನ್ ಎಕ್ಸಾಮ್ ಆಗುತ್ತೆ, ಅದರಲ್ಲೇನು ವಿಶೇಷತೆ ಇಲ್ಲ. ಓಕೆ, ಸೊ ಇಟ್ಸ್ ಆಲ್ ಅಬೌಟ್ ಮೈ ಒಪಿನಿಯನ್, ಪರ್ಸನಲ್ ಒಪಿನಿಯನ್. ನಿಮ್ಮ ನಿಮ್ಮ ವಿಚಾರಗಳು ಇದ್ದೇ ಇರ್ತಾವೆ, ಅದು ಅದಕ್ಕೆ ಗೌರವ ಕೊಡೋಣ. ಬಟ್ ಇದಾಗಿದ್ದು ಒಂದು ನಾನು ಮಾತಾಡಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟದ್ದು. ಓಕೆ.
ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ವಿಡಿಯೋ ಇಷ್ಟವಾಗಲಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ವಿಡಿಯೋ ನಾನು ಮಾತನಾಡುವ ವಿಷಯ ಏನಂದರೆ ಪಬ್ಲಿಕ್ ಪರೀಕ್ಷೆ ಯಾವ ರೀತಿ ನಡೀತಾ ಇದೆ 2024ರಲ್ಲಿ, ಸರ್ಕಾರದ ತಯಾರಿಗಳು ಏನೇನು ಮಾಡ್ಕೊಂಡಿದ್ದಾರೆ ಅಂತೇಳಿ ನಾನು ಕೂಡ ಅಡ್ವಾನ್ಸ್ ಹೇಳಿದ್ದೆ. ಏನಾದರೂ ಕಾಪಿ ರಹಿತ ಅಂದರೆ ಯಾವುದೇ ಚೀಟಿ ಮಾಡದ ರೀತಿಯಲ್ಲಿ ಯಾವ ರೀತಿ ಎಕ್ಸಾಮನ್ನು ಕಂಡಕ್ಟ್ ಮಾಡಬೇಕು ಅಂತೇಳಿ ನಾನು ಲಾಸ್ಟ್ ಇಯರೇ ಮಾತಾಡಿದ್ದೆ. ನಾನು ಲೈವ್ ಸೆಷನ್ನಲ್ಲಿ ಸಿಂಪಲ್ ಮೆಥಡ್ ಅಂತೇಳಿ ಒಳಗಡೆ ಏನು ನಡೀತದೆ ಅದನ್ನು ಲೈವ್ ಬಿಟ್ಬಿಡ್ರಪ್ಪ ಅಂತ ನಾನು ಮಾತಾಡಿದ್ದೆ. ಸೊ ಅದನ್ನೇ ವೆಬ್ ಕ್ಯಾಸ್ಟಿಂಗ್ ಅಂತ ಈ ವರ್ಷ ಕೂಡ ನಮ್ಮ ಕಲಬುರಗಿ ಡಿಸ್ಟ್ರಿಕ್ಟ್ನಲ್ಲಿ ಮಾಡ್ತಾ ಇದ್ದಾರೆ. ನಮ್ಮ ವಿಚಾರ ನಾನು ಮುಂಚೆನೇ ಹೇಳಿದಂಥ ವಿಚಾರ. ಓಕೆ, ಸೊ ಯಾವ ರೀತಿ ಯಾವುದೇ ಚೀಟಿ ನಡೆದೇ ರೀತಿಯಲ್ಲಿ ಎಕ್ಸಾಮ್ನ ಕನೆಕ್ಟ್ ಮಾಡಲಿಕ್ಕೆ ಒಂದು 2-3 ಸಜೆಷನ್ಸ್ಗಳನ್ನು ನಾನು ಕೊಟ್ಟಿದ್ದೆ. ಅದು ವಿಡಿಯೋ ಕೂಡ ಇದೆ, ಅದನ್ನು ತೋರಿಸಿದೆ. ಅದ್ರ ಬಗ್ಗೆ ಮತ್ತೆ 2024ರ ಎಕ್ಸಾಮ್ ಯಾವ ರೀತಿ ನಡೀತಾ, ನಿಮ್ಮ ತಯಾರಿ ಯಾವ ರೀತಿ ಇರಬೇಕು ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೇನೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್, ಹ್ಯಾವ್ ಅ ನೈಸ್ ಡೇ.